ಜನ ಸರ್ಗೂರ್ ತಾಲೂಕಿನಿಂದ ಬಂದಿದ್ದವರು ಇದ್ದಾರೆ, ಬೇರೆ ಬೇರೆ ಅಕ್ಕಪಕ್ಕದ ಹಳ್ಳಿಗಳು ಬಂದಿದ್ದಾರೆ. ಇಲ್ಲಿ ಆನೆ ಸಮಸ್ಯೆ ಬಗ್ಗೆನೂ ತುಂಬಾ ಹೇಳಿದ್ದಾರೆ. ನಾವು ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ರೈಲ್ವೆ ಇದರ ತರ ಫೆನ್ಸ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದು ಎಷ್ಟು ಮಟ್ಟಕ್ಕೆ ಆಗುತ್ತೋ, ಬಿಕಾಸ್ ಎಷ್ಟು ಫೆನ್ಸಿಂಗ್ ಮಾಡಬೇಕು, ಕಾಸ್ಟ್ ಎಷ್ಟು ಆಗುತ್ತೋ, ಅದೆಲ್ಲ ಒಂದು ರೌಂಡ್ ಆಗಿರ್ಬೇಕು. ಹಿಂದೆ ನಾವು ಹಾಸನದಲ್ಲಿ ಇದ್ದಾಗ ಸಕ್ಸಸ್ಫುಲ್ ಇದೇ ತರ, ಯಾಕಂದ್ರೆ ಜಾಗದ ಕೊರತೆನೆ ಇಲ್ಲ ಇದೆ ಇಲ್ಲಿ. ಫಸ್ಟ್ ಅವರು ಕೊಡಬೇಕಾದ್ರೆ ಅಂದಾಜಾಗಿ 1000 ಎಕರೆ ಅಂತ ಹೇಳ್ಬಿಟ್ಟು 1500 ಎಕರೆ ಅವರು ಮಂಜೂರು ಮಾಡಿರ್ತಾರೆ. ಸೊ ನಾವು ಏನು ಪ್ರಸ್ತಾಪ ಮಾಡಿದೀವಿ ಅಂದ್ರೆ, ಪ್ರತಿ ತಾಲೂಕಿಂದ ನಾವು ಹೆಚ್ಡಿ ಕೋಟೆಯಿಂದನೂ ಒಂದೊಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಈ 1000 ಅಥವಾ 1500 ಎಕರೆ ಯಾರ ದಾಖಲಾತಿ ಸರಿಯಾಗಿದೆಯೋ ಅಂತವರಿಗೆಲ್ಲರಿಗೂ ನಾವು ದುರಸ್ತಿ ಮಾಡ್ತಾ ಹೋಗ್ತೀವಿ. ಹಂತ ಹಂತವಾಗಿ ಪ್ರತಿ ತಾಲೂಕನ್ನು ಮುಗಿಸ್ಬೇಕಂತ ನಮ್ದು ಗುರಿ ಇದೆ. ಈಗ ನಾವು ಹೆಚ್ಡಿ ಕೋಟೆಯನ್ನು ಸ್ವಲ್ಪ ಹೆಚ್ಚಿನ ಕೇಸಸ್ ಇರುವುದರಿಂದ ಹೆಚ್ಚಿನ ಸರ್ವೇಯರ್ಸ್ ಹಾಕಿ ಮಾಡಿ ಕೊಡ್ತೀವಿ. ಸೊ ಆ ಭರವಸೆ ನಾವು ಕೊಡ್ಲಿಕ್ಕೆ ಆಗುತ್ತದೆ. ಗ್ರಾಮ ಗ್ರಾಮವಾರು ನಾವು ಹಂತ ಹಂತವಾಗಿ ಎಲ್ಲವನ್ನು ಎಲ್ಲ ದುರಸ್ತಿಯನ್ನು ನಾವು ಮಾಡಿಕೊಂಡು ಹೋಗುವಂಥದ್ದು. ಒಂದು ಒಬ್ಬೊಬ್ಬರದೇ ಮಾಡಿದ್ರೆ ಈ ತರ ಸಮಸ್ಯೆಗಳು ಸುಮಾರು ಕಡೆ ನಮಗೆ ಕಂಡು ಬಂದಿದೆ. ಅದೊಂದು ಇನ್ನೊಂದು ಇಲ್ಲಿ ಒಂದೂವರೆ ತಿಂಗಳು ಬೇಕಂತೆ. ಒಂದೂವರೆ ತಿಂಗಳಲ್ಲಿ 2 ಆಂಬ್ಯುಲೆನ್ಸ್ ಆರ್ಬಿಐ ಅಲ್ಲಿ ಅವರು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಕೊಡ್ತಿದ್ದಾರೆ. ಇನ್ನೊಬ್ಬ ಯಾರೋ ತಾತ ನಿಂತ್ಕೊಂಡು ಎಷ್ಟು ದಿನದಲ್ಲಿ ಮಾಡಿ ಕೊಡ್ತೀರಾ ಹೇಳಿದ್ದಾರೆ. ಇದ್ದಾರ ಹೋದ್ರ ರಸ್ತೆ ಬಿಡಿಸ್ಕೊಡ್ಬೇಕು, ಎಷ್ಟು ದಿನದಲ್ಲಿ ಬಿಡಿಸ್ಕೊಡ್ತೀರಾ ಹೇಳಿದ್ದಾರೆ. ಆ ರಸ್ತೆ ಯಾವ ಯಾವ ಜಮೀನಲ್ಲಿ ಅವ್ರು ಕೇಳ್ತಿದ್ದಾರೆ, ಅದು ಬೇರೆ ಅವ್ರ ಜಮೀನ್ ಆಗಿದೆ. ಅದಷ್ಟು ಬೇಗ ಕೊಡ್ಲಿಕ್ಕೆ ಆಗಲ್ಲ. ಇಬ್ಬರು ಒಪ್ಕೊಂಡು ಇಬ್ಬರಿಗೆ ದಾರಿ ಮಾಡ್ಲಿಕ್ಕೆ ಆಗ್ಬೇಕು. ಈ ಓಣಿದು ಅದೇ ತರ ಇರುತ್ತದೆ. ಎಲ್ಲಾ ಲಿಟಿಗೇಷನ್ ಸಮಸ್ಯೆಗಳು ಎಲ್ಲ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಹಾಕಿದ್ರೆ ಈಗ ಇತ್ಯರ್ಥ ಮಾಡಿ ಅನ್ನೋದು ಕಷ್ಟ ಆಗ್ಬೋದು. ಇಲ್ಲ, ನಾವು ಚರ್ಚೆ ಮಾಡ್ತಾ ಇಲ್ಲ. ನೀವು ಕೊಟ್ಟಿದ್ದೀರಾ, ನಾವು ಪರಿಶೀಲನೆ ಮಾಡ್ತೀವಿ. ನಾನು ಆ ತಾತನ ಉದಾಹರಣೆ ಕೊಡ್ತಾ ಇದೆ. ಅವ್ರು ಕೊಟ್ಟಿದ ಜಮೀನು ಪಕ್ಕದವ್ರ ಜಮೀನು, ಪಕ್ಕದವ್ರ ಜಮೀನಲ್ಲಿ ರಸ್ತೆ ಬೇಕು, ಅವ್ರ ಜಮೀನಲ್ಲಿ ರಸ್ತೆ ಹೋಗಂಗಿಲ್ಲ. ಆತರ ಇದ್ರೆ ಕಷ್ಟ. ಆತರದು ಯಾವಾಗ್ಲೂ ಸಾಲ್ವ್ ಮಾಡ್ಲಿಕ್ಕೆನು ಆಗಲ್ಲ. ಬಟ್ ಮಿಕ್ಕಿದ್ದು ಯಾವುದು, ನೀವು ಏನು 130 ಅರ್ಜಿಗಳು ಬಂದಿದೆ, ಸುಮಾರು ಜೆನ್ಯೂನ್ ಇರುತ್ತದೆ, ಕೆಲವೊಂದು ಈ ತರ ಲಿಟಿಗೇಷನ್ ಇರುವಂತದ್ದು ಇರುತ್ತದೆ, ಯಾವ್ದು ಯಾವ್ದು ಜೆನ್ಯೂನ್ ಇರುತ್ತದೆ ಅಂತವ್ರೆಲ್ಲ ನಾವು 15 ದಿವಸದೊಳಗೆ ಇತ್ಯರ್ಥ ಮಾಡ್ತೀವಿ. ಯಾವ್ದು ಯಾವ್ದು ಸರ್ವೆ, ಇಂತಹ ಕಾರ್ಯಕ್ರಮಗಳು ಸ್ವಲ್ಪ ಲೇಟ್ ಆಗುವಂತ ಕಾರ್ಯಕ್ರಮಗಳು ಇರುತ್ತದೆ, ಅದು ಅದರ ಟೈಮ್ ಫ್ರೇಮ್ ಪ್ರಕಾರ ಹೋಗ್ತದೆ. ಬಟ್ ಆದರೂ ಎಲ್ಲಾ ಅರ್ಜಿಯನ್ನು ನಾವು ಮಾನಿಟರ್ ಮಾಡ್ತೀವಿ. ಎಷ್ಟೇ ಟೈಮ್ ಫ್ರೇಮ್ ಆದ್ರೂ ಇತ್ಯರ್ಥ ಮಾಡ್ಲಿಕ್ಕೆ ನೋಡ್ತೀವಿ. ಸರಿಯಾಗಿದ್ದವರಿಗೆ ನಾವು ಖಂಡಿತ ಮಾಡಿ ಕೊಡ್ತೀವಿ, ಸರಿ ಯಾವ್ದಿಲ್ವೋ ಅವ್ರಿಗೆ ಹಿಂಬರವನ್ನು ಕೊಡ್ತೀವಿ.